ನ್ಯೂ ಇಯರ್ ಗೆ ಇನ್ನ ದಿನಗಳನೆ ಆರಂಭ ಆಗಿದೆ ನ್ಯೂ ಇಯರ್ ನಲ್ಲಿ ಮಧ್ಯ ಪ್ರಿಯರಿಗೆ ಬಂಪರ್ ಆಫರ್ ಇದೆ ಏನದು ಬಂಪರ್ ಆಫರ್ ಏನಾದರೂ ಎಲ್ಲಾದರೂ ಎಕ್ಸ್ಟ್ರಾ ಮಧ್ಯ ಸಿಗುತ್ತಾ ನೋ ಅಂತ ಯಾವುದೇ ಆಫರ್ ಗಳಿಲ್ಲ ಇದು ಬೇರೆ ಆಫರ್ ಇದು ಸೆಲೆಬ್ರೇಷನ್ ಮಾಡೋ ಮಧ್ಯ ಪ್ರಿಯರಿಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಇದೆ ಆಗ್ನೇಯ ವಿಭಾಗದಲ್ಲಿ ಕುಡುಕರ ಸೇಫ್ಟಿ ಗೋಸ್ಕರ ಅಥವಾ ಮಧ್ಯ ಪ್ರಿಯರ ಸೇಫ್ಟಿ ಗೋಸ್ಕರ ಆಂಬ್ಯುಲೆನ್ಸ್ ಪ್ಲಾನ್ ಅನ್ನು ಮಾಡಲಾಗಿದೆ ಡಿಸಿಪಿ ಸಿಕೆ ಬಾಬಾ ನೇತೃತ್ವದಲ್ಲಿ ಹೊಸ ಪ್ಲಾನ್ ಅನ್ನು ರೂಪಿಸಿಕೊಳ್ಳಲಾಗಿದೆ ನ್ಯೂ ಇಯರ್ ಗೆ ಸಜ್ಜಾಗಿದ್ದಾರೆ ಆಗ್ನೇಯ ವಿಭಾಗದ ಪೊಲೀಸರು ಕೋರಮಂಗಲ ಮಡಿವಾಳ ಎಲೆಕ್ಟ್ರಾನಿಕ್ ಸಿಟಿ ಹೆಚ್ಎಸ್ಆರ್ ಲೇಔಟ್ ನಲ್ಲಿ ಸಂಪೂರ್ಣ ಭದ್ರತೆಗೆ ಪ್ಲಾನ್ ಮಾಡ್ಕೊಳ್ಳಲಾಗಿದೆ ಯಾಕೆಂದ್ರೆ ಈ ಭಾಗದಲ್ಲಿ ಪಬ್ ಗಳು ಇರಬಹುದು ರೆಸ್ಟೋರೆಂಟ್ಸ್ ಗಳು ಇರಬಹುದು ಎಲ್ಲವೂ ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಕುಡಿದ ಅಮಲ್ನಲ್ಲಿ ಗಾಯ ಮಾಡ್ಕೊಂಡ್ರೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಇದೆ ಆಂಬ್ಯುಲೆನ್ಸ್ ಗಳಿಗಾಗಿ ಆರೋಗ್ಯ ಇಲಾಖೆಗೂ ಕೂಡ ಪತ್ರವನ್ನ ಬರೆಯಲಾಗಿದೆ ಅಪರಾಧ ಕೃತ್ಯಗಳ ಮೇಲೂ ಕೂಡ ಪೊಲೀಸರು ಹದ್ದಿನ ಕಣ್ಣಿಡಲಿ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡುತ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇದ್ದಾರೆ ಸೋ ಸೆಲೆಬ್ರೇಷನ್ ಮಾಡುವಂತ ಮಧ್ಯ ಪ್ರಿಯರಿಗೆ ಏನಾದರೂ ದಾರಿಯಲ್ಲಿ ಹೋಗುವಾಗ ಗಾಯಗಳಾದರೆ ಅಥವಾ ಹೆಚ್ಚು ಕಡಿಮೆ ಆದರೆ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡೋದಕ್ಕೆ ಕೂಡ ಈಗ ಆಗ್ನೇಯ ವಿಭಾಗದ ಪೊಲೀಸರು ಮುಂದಾಗಿದ್ದಾರೆ ಎಸ್ಪಿ ರಾಜು ನಮ್ಮ ಪ್ರತಿನಿಧಿ ಮಾತನಾಡುತ್ತಾರೆ ವಿಚಾರವಾಗಿ ರಾಜು ಈಗ ನ್ಯೂ ಇಯರ್ ಸೆಲೆಬ್ರೇಷನ್ ನ ಮೂಡ್ ನಲ್ಲಿ ಎಲ್ಲರೂ ಕೂಡ ಇದ್ದಾರೆ ಯಾಕೆಂದ್ರೆ ದಿನಗಣನೆ ಆರಂಭ ಆಗಿದೆ ಈಗ ಆಲ್ರೆಡಿ ಬೆಂಗಳೂರಿನ ಪೊಲೀಸರು ಕೂಡ ಸಕಲ ರೀತಿಯಲ್ಲೂ ಸಜ್ಜಾಗಿದ್ದಾರೆ ನ್ಯೂ ಇಯರ್ ಗೋಸ್ಕರ ಯಾವ ರೀತಿ ಬೆಂಗಳೂರನ್ನ ಒಂದು ರೀತಿ ಕಂಟ್ರೋಲ್ ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ಈಗ ಆಗ್ನೇಯ ವಿಭಾಗದ ಪೊಲೀಸರು ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ಆಂಬ್ಯುಲೆನ್ಸ್ ಗಳನ್ನು ಕೂಡ ಪ್ರೊವೈಡ್ ಮಾಡುವಂತ ಯೋಜನೆಗಳನ್ನು ಮಾಡಿದ್ದಾರೆ ಏನು ಹೇಳ್ತೀರಿ ರಾಜು ಸಿಂಧೂರ ಏನಂದ್ರೆ ಹೊಸ ವರ್ಷದ ಆಚರಣೆಗೆ ದಿನಗಣನೆ ಪ್ರಾರಂಭ ಆಗಿರುವಂತ ದಿನಗಣನೆ ಪ್ರಾರಂಭ ಆಗ್ತಾ ಇದ್ದಾಗೆ ಯಾವೆಲ್ಲ ಭಾಗಗಳಲ್ಲಿ ಹೆಚ್ಚಿನ ಸೆಲೆಬ್ರೇಷನ್ ಆಗುತ್ತೆ ಅನ್ನುವಂಥದ್ದನ್ನ ನೋಡೋದಾಯ್ತು ಅಂದ್ರೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚಿಲ್ಟ್ ಅನ್ನ ಹೊರತುಪಡಿಸಿದ್ರೆ ಬೆಂಗಳೂರಿನ ಕೋರಮಂಗಲ ಆಗಿರಬಹುದು ಇಂದ್ರಾನಗರ ಆಗಿರಬಹುದು ಎಚ್ಎಸ್ಆರ್ ಲೇಔಟ್ ನ ಸುತ್ತಮುತ್ತಲಿನ ಪಬ್ ಗಳಲ್ಲಿ ಹೆಚ್ಚಿನ ಸೆಲೆಬ್ರೇಷನ್ಸ್ ಗಳು ಪಬ್ ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿರಬಹುದು ರಸ್ತೆಗಳಲ್ಲಿ ಆಗಿರಬಹುದು ಹೆಚ್ಚಿನ ಸೆಲೆಬ್ರೇಷನ್ಸ್ ಗಳು ಆಗುತ್ತೆ ಇಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯಬಾರದು ಅಂತೇಳಿ ಒಂದು ಕಡೆಯಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಮತ್ತೊಂದು ಕಡೆಯಲ್ಲಿ ಅವರಿಗೆ ವಿಶೇಷವಾಗಿ ಆಂಬ್ಯುಲೆನ್ಸ್ ವ್ಯವಸ್ಥೆಗಳನ್ನ ಸಹ ಮಾಡಿರುವಂಥದ್ದು ಏಕೆಂದ್ರೆ ಕುಡಿದ ಮತ್ತಿನಲ್ಲಿ ಏನಾದರೂ ಅನಾಹುತಗಳು ಸಂಭವಿಸಿದ್ದೇ ಆಯ್ತು ಅಂದ್ರೆ ಅವರನ್ನ ಮನೆಗೆ ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತಕ್ಕಂಥದ್ದು ಅಥವಾ ಕುಡಿತ ಹೆಚ್ಚಾಗಿ ಅಂತ ಹೇಳಿದ್ರೆ ಅವರನ್ನು ಸಹ ಎಲ್ಲೋ ಒಂದು ರೀತಿಯಲ್ಲಿ ಎಲ್ಲಾದ್ರೂ ಬಿದ್ದು ಎಡವಟ್ಟುಗಳನ್ನ ಮಾಡ್ಕೊಳ್ಬಹುದು ಅನ್ನುವ ನಿಟ್ಟಿನಲ್ಲಿ ಅವ್ರನ್ನ ಆಂಬ್ಯುಲೆನ್ಸ್ ನಲ್ಲಿ ಕರ್ಕೊಂಡು ಹೋಗುವಂತದ್ದು ವ್ಯವಸ್ಥೆಗಳನ್ನ ಮಾಡುವಂತದ್ದು ಕೆಲಸವನ್ನ ಆಗ್ನೇಯ ವಿಭಾಗದ ಪೊಲೀಸರು ಮಾಡ್ತಾ ಇರುವಂತದ್ದು ಈ ನೆಲೆಯಲ್ಲಿ ಅವರು ಒಂದು ಹೆಜ್ಜೆಯನ್ನ ಈಗಾಗಲೇ ಮುಂದೆ ಇಟ್ಟಿರುವಂತದ್ದು ಸ್ಥಳೀಯವಾಗಿರುವಂತಹ ಒಂದಷ್ಟು ಖಾಸಗಿ ಆಸ್ಪತ್ರೆಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಮಾತಾಡಿರುವಂತದ್ದು ನೀವು ಆಯಕಟ್ಟಿನ ಪ್ರದೇಶಗಳಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆಗಳನ್ನ ಮಾಡಬೇಕಾಗತ್ತೆ ನಾವು ಹೇಳಿದಂತಹ ಸಂದರ್ಭದಲ್ಲಿ ಆ ಆಂಬ್ಯುಲೆನ್ಸ್ ಸರ್ವಿಸ್ ಅನ್ನ ಕೊಡಬೇಕಾಗತ್ತೆ ಅನ್ನುವಂಥದ್ದು ಮತ್ತೊಂದು ಕಡೆಯಲ್ಲಿ ಬಾಡಿ ವರ್ನ್ ಕ್ಯಾಮೆರಾಗಳನ್ನು ಸಹ ಪ್ರೊವೈಡ್ ಅನ್ನ ಮಾಡ್ತಾ ಇರುವಂತದ್ದು ಪ್ರತಿಯೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಸಮೀಪದಲ್ಲಿ ಇಬ್ಬರು ಬೌನ್ಸರ್ ಗಳನ್ನ ಅಂದ್ರೆ ಮಹಿಳಾ ಬೌನ್ಸರ್ ಗಳಾಗಿರ್ಬೋದು ಮತ್ತು ಮೇಲ್ ಬೌನ್ಸರ್ಸ್ ಗಳನ್ನ ನಿಯೋಜನೆಯನ್ನ ಮಾಡಬೇಕು ಅವರು ಚಲನವಲನಗಳನ್ನ ಮತ್ತು ಪೊಲೀಸ್ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸಬೇಕು ಇದರ ಜೊತೆಗೆ ಅವು ಏನು ಒಂದು ಹ್ಯಾಂಡಿಕ್ಯಾಮ್ ಗಳನ್ನ ಪೊಲೀಸರಿಗೆ ಕೊಟ್ಟು ಪಬ್ ಗಳ ಮುಂಭಾಗದಲ್ಲಿ ನಿಲ್ಲಿಸ್ತಾ ಇರುವಂತದ್ದು ಪಬ್ ಗಳ ಮುಂಭಾಗದಲ್ಲಿ ನಿಲ್ಲಿಸುವಂತ ವಿಶೇಷ ಕ್ರಮ ಏನಕ್ಕಪ್ಪ ಅಂತ ಹೇಳಿದ್ರೆ ಸಿಸಿ ಕ್ಯಾಮೆರಾ ಏನಾದ್ರೂ ಅವಾಯ್ಡ್ ಅನ್ನ ಮಾಡಿ ಕ್ರೈಮ್ ಅನ್ನ ಎಸಗೋದಕ್ಕೆ ಏನಾದ್ರೂ ಪ್ರಯತ್ನವನ್ನ ಪಟ್ಟರೆ ಅಥವಾ ಸಿಸಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗದಿರುವಂತಹ ವಿಚಾರ ಕೆಲವೊಂದು ವಿಜುವಲ್ಸ್ ಗಳನ್ನ ನಮ್ಮ ಕಣ್ಣು ತಪ್ಪಿಯೂ ಸಹ ಹೋಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಹ್ಯಾಂಡಿಕ್ಯಾಮ್ ಗಳನ್ನ ಬಳಸುವ ಮುಖಾಂತರವಾಗಿ ಪೊಲೀಸರು ಒಂದಷ್ಟು ಕ್ರಮಗಳನ್ನ ಕೈಗೊಳ್ತಾ ಇರುವಂತದ್ದು ಯಾರೇ ಪಬ್ ಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಗಳಿಗೆ ಸಮೀಪದಲ್ಲಿ ಬರುವಂತವರ ಚಲನವಲನಗಳನ್ನ ಮತ್ತು ಅವರು ಎಂಟ್ರಿ ಆಗುವಂತ ಸಂದರ್ಭಗಳಲ್ಲಿ ಅವರ ಮುಖಚಹರೆಯನ್ನ ಹ್ಯಾಂಡಿಕ್ಯಾಮ್ ನಲ್ಲಿ ಶೂಟ್ ಮಾಡ್ಕೊಳ್ಳುವಂಥದ್ದು ಆ ವ್ಯಕ್ತಿ ಏನಾದ್ರೂ ಅಪರಾಧ ಕೃತ್ಯಗಳಲ್ಲಿ ಅಥವಾ ಇನ್ನಿತರ ಅಕ್ರಮ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದೇ ಆಯ್ತು ಅಂತ ಹೇಳಿದ್ರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಅನುಕೂಲ ಆಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಸೆಲೆಬ್ರೇಷನ್ ಗೆ ಅನುಕೂಲವನ್ನ ಮಾಡ್ಕೊಳ್ತಕ್ಕಂಥದ್ದು ಜೊತೆಗೆ ಇನ್ನೊಂದು ಸೇಫ್ಟಿಯನ್ನ ಮಾಡುವಂತ ಕಾರ್ಯವನ್ನ ಆಗ್ನೇಯ ವಿಭಾಗದ ಪೊಲೀಸರು ಕೈಗೊಳ್ಳುತ್ತಾ ಇರುವಂತದ್ದು ಸಿಂಧೂರ ರೈಟ್ ರಾಜು ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ